ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಜೀ ಕನ್ನಡದ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಪ್ರಮುಖವಾದಂತಹ ನಾಯಕ ನಟ ಆರ್ಯವರ್ಧನ್ ಪಾತ್ರವನ್ನ ಮಾಡ್ತಾ ಇದ್ದಂತಹ ಅನಿರುದ್ ಅವರನ್ನ ಸೀರಿಯಲ್ನಿಂದ ಹೊರಗಡೆ ಹಾಕಿರೋದು ನಿಮಗೆ ಈಗಾಗಲೇ ಗೊತ್ತಿರುವಂತಹ ವಿಷಯ. ಇದರಿಂದಾಗಿನೇ ಆರ್ಯವರ್ಧನ್ ಪಾತ್ರವನ್ನ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಅಂತ್ಯಗೊಳಿಸಲಾಗುತ್ತೆ ಅಥವಾ ಈ ಒಂದು ಪಾತ್ರಕ್ಕೆ ಹೊಸದೊಂದು ಪಾತ್ರಧಾರಿಯನ್ನ ತಗೊಂಡು ಬರಲಾಗುತ್ತೆ ಅನ್ನುವಂತಹ ಚರ್ಚೆ ತುಂಬಾನೇ ಜೋರಾಗಿ ನಡೀತಾ ಇದ್ದು, ಇದರ ನಡುವೆನೆ ಆರ್ಯವರ್ಧನ್ ಪಾತ್ರದಿಂದ ಅನಿರುದ್ ಅವರು ಹೊರಗಡೆ ಹೋಗಿರೋದ್ರಿಂದ ಸೀರಿಯಲನ್ನೇ ಮುಗಿಸೋದು ಒಳ್ಳೇದು ಅಂತ ಹೇಳಿ ತುಂಬಾ ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಯವರ್ಧನ್ ಪಾತ್ರದಲ್ಲಿ ಅನಿರುದ್ಧ ಅವರು ನಟನೆ ಮಾಡಿದ್ರೆ ಮಾತ್ರನೇ ಸೀರಿಯಲ್ಗೆ ಒಳ್ಳೆ TRP ಬರುತ್ತೆ. ಈಗ ಅನಿರುದ್ಧ ಅವರು ಹೊರಗಡೆ ಇರೋದ್ರಿಂದ ಸೀರಿಯಲ್ನ TRP ಕೂಡ ಡೌನ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತುಂಬಾ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬಿಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೇ ಮೊದಲು ಆ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಸೀರಿಯಲ್ನಲ್ಲಿ ಆರ್ಯವರ್ಧನ್ ಪಾತ್ರಧಾರಿ ಏನೋ ಹೊರಗಡೆ ಹೋಗಿದ್ದಾರೆ, ಹೀಗಾಗಿನೇ ಆರ್ಯವರ್ಧನ್ ಪಾತ್ರವನ್ನ ಮುಗಿಸ್ತಾರಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಇಲ್ಲ, ಈ ಒಂದು ಪಾತ್ರವನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಸೀರಿಯಲ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಇದರಿಂದ ಕನ್ಫರ್ಮ್ ಏನೋ ಆಯಿತು. ಬಟ್ ಇವಾಗ ಈ ಒಂದು ಪಾತ್ರ ಆರ್ಯವರ್ಧನ್ ಪಾತ್ರದಲ್ಲಿ ಹೊಸದಾಗಿ ಯಾರು ಕಾಣಿಸಿಕೊಳ್ಳಬಹುದು ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಖಂಡಿತವಾಗ್ಲೂ ಮೂಡಿರುತ್ತೆ. ಜೊತೆ ಜೊತೆಯಲ್ಲಿ ಸೀರಿಯಲ್ನ ಆರ್ಯವರ್ಧನ್ ಪಾತ್ರಕ್ಕೆ ಕೆಲವೊಂದಷ್ಟು ಹೆಸರುಗಳು ತುಂಬಾನೇ ಚರ್ಚೆನಲ್ಲಿ ಇರುವಂತದ್ದು. ಅದರಲ್ಲಿ ಮೊದಲನೇದಾಗಿ ಚರ್ಚೆನಲ್ಲಿ ಇರೋದು, ಹಾಗೇನೆ ಇವರೇನೇ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇರುವಂತದ್ದು, ಅವರ್ಯಾರು ಅಂತ ಹೇಳಿದ್ರೆ, ಜನರ ನೆಚ್ಚಿನ ಸೀರಿಯಲ್ ಆಗಿದ್ದಂತಹ ಅಶ್ವಿನಿ ನಕ್ಷತ್ರ, ಈ ಸೀರಿಯಲ್ನಲ್ಲಿ JK ಪಾತ್ರವನ್ನ ಮಾಡ್ತಾ ಇದ್ದಂತಹ ಜಯರಾಮ್ ಕಾರ್ತಿಕ್ ಅವರು ಇದೀಗ ಈ ಒಂದು ಪಾತ್ರ ಆರ್ಯವರ್ಧನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು, ಇವರೇನೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ. ಇವರನ್ನ ಬಿಟ್ಟು ಕೂಡ ಇನ್ನೆರಡು ಹೆಸರುಗಳು ತುಂಬಾನೇ ಚರ್ಚೆನಲ್ಲಿ ಇದ್ದಾವೆ. ಅವರು ಯಾರು ಅಂತ ನೀವು ಕೇಳೋದಾದ್ರೆ, ಸುನಿಲ್ ರಾವ್ ಅವರು. ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಮೂಲಕ ಸಾಕಷ್ಟು ಹೆಸರನ್ನ ಗಳಿಸ್ಕೊಂಡಂತಹ ಇವರು ಕಿರುತೆರೆಗೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದ್ದು, ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಆರ್ಯವರ್ಧನ್ ಪಾತ್ರವನ್ನ ನಿರ್ವಹಿಸುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನನಗನ್ಸೋ ಪ್ರಕಾರ ಇವರು ಕಾಣಿಸಿಕೊಳ್ಳೋದು ಸ್ವಲ್ಪ ಡೌಟ್ ಅಂತ ಅನ್ಸುತ್ತೆ. ಆದ್ರೆ ಇದಾದ ನಂತರ ಇನ್ನೊಂದು ಹೆಸರು ಚರ್ಚೆನಲ್ಲಿದೆ, ಅವರು ಕೂಡ ಬರುವಂತಹ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುವಂತದ್ದು. ಅವರ್ಯಾರು ಅಂತ ಹೇಳಿದ್ರೆ, ವಿಜಯ್ ರಾಘವೇಂದ್ರ ಅವರು. ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಇವರು ಇತ್ತೀಚೆಗೆ ಡಾನ್ಸಿಂಗ್ ಚಾಂಪಿಯನ್ ರಿಯಾಲಿಟಿ ಶೋ ನಲ್ಲೂ ಕೂಡ ಜಡ್ಜಾಗಿ ಕಾಣಿಸಿಕೊಂಡಿದ್ರು. ಇದಾದ ನಂತರ ಎಲ್ಲೂ ಕೂಡ ಇವರು ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ. ಮೊದಲು ಜೀ ಕನ್ನಡದಲ್ಲೇನೇ ವರ್ಕ್ ಮಾಡ್ತಾ ಇದ್ದಂತಹ ಇವರು ನಂತರ ಕಲರ್ಸ್ ಕನ್ನಡಗೆ ಹೋಗಿದ್ರು. ಇವಾಗ ಮತ್ತೆ ಜೀ ಕನ್ನಡಗೆ, ಅದರಲ್ಲೂ ಕೂಡ ಕಿರುತೆರೆಗೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಅದು ಕೂಡ ಜನರ ನೆಚ್ಚಿನ ಸೀರಿಯಲ್ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಆರ್ಯವರ್ಧನ್ ಪಾತ್ರದ ಮೂಲಕ ಅನ್ನುವಂತಹ ಮಾಹಿತಿಗಳು ಕೂಡ ಇದಾವೆ. ಈ ಮೂವರಲ್ಲಿ ನನಗನ್ಸೋ ಪ್ರಕಾರ JK ಹಾಗೇನೆ ವಿಜಯ್ ರಾಘವೇಂದ್ರ ಇವರಿಬ್ರು ಕೂಡ ತುಂಬಾನೇ ಸೂಟೇಬಲ್ ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಈ ಮೂವರಲ್ಲಿ ಯಾರು ಆರ್ಯವರ್ಧನ್ ಆಗಿ ಕಾಣಿಸಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.